ಈಗ ಏನಪ್ಪ ಅಂತಂದ್ರೆ ನಾವು ಆಟೋದವರು ಅಂದ್ರೆ ನಾವು ಕೀಳ ಕಾಡ್ತಾ ಇದ್ವಿ ಜನಕ್ಕೆ. ಒಂದು ಆಟೋ 3 ಲಕ್ಷ ಆಗತ್ರಿ ಇವತ್ತು, 3 ಲಕ್ಷಕ್ಕೆ ಆ 8,000 ರೂಪಾಯಿ ಕಂತು ಕಟ್ಟಬೇಕು ನಾವು, 5 ವರ್ಷ ಕಟ್ಟಬೇಕು. ಇವತ್ತು 7 ಲಕ್ಷ ಆಗುತ್ತೆ ಅದು ಲೋನ್ ತೀರಿಸೋ ಹೊತ್ತಿಗೆ, ಆ ಲೋನ್ ತೀರಿಸೋ ಹೊತ್ತಿಗೆ ಆಟೋ ಡ್ರೈವರ್ ಸುಸಾಯ್ಡ್ ಮಾಡ್ಕೊಂಡು ಸತ್ತೋಗಿರ್ತಾನೆ. ಇವತ್ತು ನೀವು ಬೇಕು ಬೇಕಾದಲ್ಲಿ ಆದಿ ಬೀದಿಲಿ ನಾಯಿ ಕೊಡುಗಳಂತೆ ನೀವು ವೈಟ್ ಬೋರ್ಡ್ ಗಾಡಿಲಿ ಬಾಡಿಗೆ ಹೊಡೆಯೋದಾರೆ 4,000 ಕುಟುಂಬ, 4,000 ಜನ ಕುಟುಂಬ ಬೀದಿಗೆ ಬಂದು ಏನಾಗಬೇಕು? ಇನ್ನೊಂದು ವೈಟ್ ಬೋರ್ಡ್ ಅಲ್ಲಿ ಎಲ್ಲಾ ಕಡೆ ವೈಟ್ ಬೋರ್ಡ್ ಇದಾವೆ, ಹೆಸರುಗಳಿದಾವೆ, ರಿಡ್ಸ್ ಇದೆ, ರಿಡ್ಸ್ ಬೈಕ್ ಅಂಡ್ ಟ್ರಾವೆಲ್ಸ್, ಮತ್ತೆ ಟೈಗರ್ ವುಡ್ ಬೈಕ್ ಅಂಡ್ ಟ್ರಾವೆಲ್ಸ್, ಎಲ್ಲೋ ಬೈಕ್ ಜೊತೆ ವೈಟ್ ಬೋರ್ಡ್, 4 ವೈಟ್ ಬೋರ್ಡ್, ಎಲ್ಲೋ ಬೋರ್ಡ್ ಕೊಟ್ಟರೆ ಅದ್ರ ಜೊತೆ 2 ವೈಟ್ ಬೋರ್ಡ್ ಬೈಕ್ ಬಾಡಿಗೆ ಕೊಡ್ತೀನಿ. ಅದು ಬಿಟ್ಟು ಮತ್ತೆ ಫುಡ್ ಡೆಲಿವರಿ ಅಂತ ಹೆಸರು ಅಲ್ಲಿ ಮಾಡ್ತಿದ್ದೇನು. ಇವತ್ತಪ್ಪ ನೀವು ಯಾವ್ದೋ ಹಳ್ಳಿನ ಬಂದ್ರಿ, ಬೈಕ್ ಬೇಕು ಅಂತ ಫೋನ್ ಮಾಡಿದ್ರಿ, 200 ರೂಪಾಯಿ ಇಡೀ ಚಿಕ್ಕ ಮುತ್ತು ತಿರ್ಕೊಂಡು ಎಲ್ಲ ಕೆಲಸ ಮುಗಿಸ್ಕೊಂಡು ಬೈಕ್ ಕೊಟ್ಟು ಹೋಗ್ತೀಯ. ಈಗ ಹೆಂಗಣ ನಂತ ಕೆಲಸ ಮಾಡಲ್ಲ, ಎಲ್ಲ ಹೆಂಗೂ ಸೇರಿದ್ದೀವಿ, ಡೈರೆಕ್ಟ್ ಹೋಗ್ಬಿಟ್ಟು ಆರ್ ಟಿ ಆಫೀಸ್ ಮುಖ್ಯ. ಯಾರ್ಯಾರು ಏಜೆಂಟ್ಗಳು, ಯಾರ್ಯಾರು ಇದರಲ್ಲಿ ಯಾರ್ಯಾರು ಏಜೆಂಟ್ಗಳು ಇನ್ವಾಲ್ವ್ ಆಗಿದ್ದಾರೆ, ಯಾರ್ಯಾರು ಪಾಸಿಂಗ್ ಮಾಡಿಸ್ತಾರೆ, ಅದೆಲ್ಲ ಬೇಕು ನಮಗೆ ಸರ್. ಅದು ಮೇನ್ ಅದ್ದ ಆಗ್ತಾರೆ ನಮ್ಗೆ ನೋಡಿ ಸರ್. ಈಗ 15 ದಿನದಿಂದ 15 ದಿನದಿಂದ ಒಂದು ಆಟೋ ಹಿಡಿದ್ರೆ 500 ರೂಪಾಯಿ, ನೋ ಪಾರ್ಕಿಂಗ್ ಗಾಡಿ ನಿಲ್ಸಂಗಿಲ್ಲ, ಫೈನ್. ಎಲ್ಲರೂ ಪ್ಯಾಸೆಂಜರ್ ಕೈ ಅಟ್ಯಾಕ್ ಇದ್ರೆ ಅಲ್ಲಿ ನಿಲ್ಸಂಗಿಲ್ಲ, ಪೊಲೀಸರು ಬಂದು ಇದು ಮಾಡ್ತಾರೆ. ಇದು ಬೈಕ್ನವರು ಮನೆ ಮನೆ ಹೋಗಿ ಗಾಡಿ ಹೊಡೆದು ಹೋಗ್ತಾ, ಇನ್ನೊಂದು ಏನ್ ಗೊತ್ತಾ, ಪ್ಯಾಸೆಂಜರ್ MG ರೋಡಿಗೆ ನಿಲ್ಸಿದ್ರೆ ಅದೇನ್ ಮಾಡ್ತಾರೆ, ಪೊಲೀಸರು ಬಂದ್ಬಿಟ್ಟು ಫೋಟೋ ಹೊಡ್ಕೊಂಡು ಕೇಸ್ ಆಗ್ತಾ ಇದಾರೆ. ಏನ್ ಮಾಡೋಣ, ಈಗ ನಾವು 50 ಜನ ಮಾತಾಡಿದ್ರೆ ಕಾನೂನಲ್ಲಿ 50 ಅವಕಾಶ, ಕಾನೂನಲ್ಲಿ ಏನ್ ತಿಳಿದವರು ಕಾನೂನಲ್ಲಿ ಏನ್ ಮಾತಾಡ್ತೀವಿ, ನಿಮ್ ಪರವಾಗಿ ನಾವ್ ಇರೋದು, ನಾವೇನ್ ಬೇರೆಯವ್ರ ಪರವಾಗಿ ಬಂದಿಲ್ಲ. ನಮಗೂ ನಿಮ್ಗೆ ಒಪ್ಪಿಗೆ, ನಮಗೂ ತೊಂದರೆ ಆಗುತ್ತೆ. ಕಾನೂನ್ ಕೈ ಕಾಣದ್ ಬೇಡ, ಅಧಿಕಾರಿಗಳು ಬರ್ತಾರೆ, ಸ್ಪಂದಿಸ್ತಾರೆ, ಮಾತಾಡೋಣ. ನಮಗೆ ಸ್ಪಂದನೆ ಸಿಕ್ಕಿಲ್ಲ ಅಂದಾಗ ನಮ್ಗೆ ಹಳೆ ಗಾಡಿದು ತಂದು ಬಿಟ್ಟಿದ್ವಲ್ಲ, ಅದ್ರ ಬಗ್ಗೆ ಏನಾಯ್ತು? ನಾನು ಹೇಳ್ತಾ ಇಲ್ವಲ್ಲಪ್ಪ, ಎಲ್ಲ ಪಟ್ಟಿ ಮಾಡ್ತೀವಿ. ಆಟಿ ಕರ್ಕೊಂಡು ಎಲ್ಲ ಬೈಕ್ ರೆಂಟ್ ಎಲ್ಲ ಹೋಗ್ಬೇಕ್ರಿ, ಎಲ್ಲ ಕಡೆ ಹೋಗ್ಬೇಕು. ಕಾನೂನು ಚೌಕಟ್ಟಲ್ಲಿ ಅಧಿಕಾರಿಗಳಿಗೆ ನಾವು ಮನವಿ ಮಾಡೋಣ. ಅಲ್ಲ ಸರ್, ಬನ್ನಿ ಇರ, ಈಗ ನೋಡಿ ಎಷ್ಟು ಕ್ರೌಡ್ ಇದೆ, ಅವಾಯ್ಡ್ ಮಾಡಕ್ ಆಯ್ತಾ? ನೀವ್ ಹೇಳಿ 200-300 ಗಾಡಿ ಜನ ಇದಾರೆ. ಸರ್ ಒನ್ ಅವರ್ ಒಂದೊಂದೇ ಫೋರ್ ಸರ್ ಇನ್ಫಾರ್ಮ್ ಮಾಡಿ, 9 ಗಂಟೆಯಿಂದ ಇನ್ಫಾರ್ಮ್ ಮಾಡ್ತಾ ಇದೀನಿ ಸರ್. ಒಂದು ಚಿಕ್ಕಮಗಳೂರಲ್ಲಿ 3,000-4,000 ಜನ ಗಾಡಿ ಒಂದು ಕುಟುಂಬ ನಂಬ್ಕೊಂಡು ನಾವು ಜೀವನ ಮಾಡ್ತಾ ಇದ್ದೀವಿ. ಒಂದು ಯಥೇಚ್ಛವಾಗಿ ಪರ್ಮಿಟ್ ಇದೆ ಚಿಕ್ಕಮಗಳೂರಲ್ಲಿ, ಆಟೋಗಳ ಸಂಖ್ಯೆ ಜಾಸ್ತಿ ಇದೆ. ಇದು ಯಾವ ಮಹಾನಗರ ಪಾಲಿಕೆ ಅಲ್ಲ. ನಾವು ಮಾನ್ಯ ಜಿಲ್ಲಾಡಳಿತ ಮತ್ತು SP ಸಾಹೇಬ್ರ ಹತ್ರನೆಲ್ಲ ಮನವಿ ಮಾಡಿದ್ದೀವಿ. ಆಟೋದು SP ಸಾಹೇಬರು ಭರವಸೆ ಕೊಟ್ಟಿದ್ದಾರೆ ನಮಗೆ. ನಮ್ಮ ವಾಸ್ತುಸ್ಥಿತಿ ಏನಿದೆ ಅದನ್ನು ನಾವು ಅರ್ಥ ಮಾಡ್ಕೊಂಡು ನಿಮ್ಮ ಕಡೆಯಿಂದ ಕೆಲವು ದಾಖಲಾತಿಗಳು ಕೊಡಿ, ಪರ್ಮಿಟ್ ನಿಲ್ಲಿಸ್ತೀವಿ ಅಂತೇಳಿ ಒಂದು SP ಸಾಹೇಬರು DC ಸಾಹೇಬರು ಮನವಿ ಸ್ಪಂದಿಸಿದ್ದಾರೆ. ಎರಡನೇದು ಸಮಸ್ಯೆ ಏನಂದರೆ, ಒಬ್ಬ ಆಟೋ ಡ್ರೈವರು ಇವತ್ತು ಒಬ್ಬ ಆಟೋ ಡ್ರೈವರ್ ಏನು ಮಾಡ್ತಾನೆ ಅಂದರೆ, ಒಂದು 4 ಗಂಟೆಗೆ ಅವ್ನು ಬೆಳಗಿನ ಜಾವ 4 ಗಂಟೆಗೆ ಇದ್ದಳ್ಬೇಕು, ಅವ್ನು ಜೀವನ ಸಾಗಿಸ್ಬೇಕು ಅಂದರೆ 4 ಗಂಟೆ ದಿನನಿತ್ಯ ಕಾರ್ಯ ಮುಗಿಸ್ಕೊಂಡು 5 ಗಂಟೆಗೆ ಬಸ್ ಸ್ಟ್ಯಾಂಡಿಗೆ ಬರ್ತಾನೆ. 5 ಗಂಟೆಗೆ ಬಸ್ ಸ್ಟ್ಯಾಂಡಿಗೆ ಬಂದಾಗ ಒಂದು ಬಾಡಿಗೆ ನಿಲ್ಲಿಸ್ಕೊಳಕ್ಕೆ 9 ಗಂಟೆ ಆದರೆ ಅವ್ನೊಂದು ಬಾಡಿಗೆ ಬರೋಲ್ಲ. ಇದ್ರ ನತೀಜದಲ್ಲಿ ಈ ಮಲ್ನಾಡು ಅನ್ನೋದು ಒಂದು ಏಜೆನ್ಸಿ ಮಾಡ್ಕೊಂಡಿದ್ದಾರೆ ಇವರು. ಇಂಥವು 106 ಏಜೆನ್ಸಿ ಇದೆ ಮಲ್ನಾಡು, 6 ಇಂಥವು 108 ಏಜೆನ್ಸಿ ಇದೆ ನೋಡಿ, ಇದು ಮಲ್ನಾಡು ಅಂತೇಳಿ. ಇವನು
ನಿಮಗೆ 10 ಸರ್ವಿಸ್ ಕೊಡ್ತಾನೆ, ಫುಡ್ ಕೊಡ್ತಾನೆ, ಕ್ಯಾರಿಯರ್ ತಾಂಡವ್ ಕೊಡ್ತಾನೆ, ಪಿಕಪ್ ಡ್ರಾಪ್ ಕೊಡ್ತಾನೆ, ಇವನು 10 ಸರ್ವಿಸ್ ಪಿಕಪ್ ಡ್ರಾಪ್ ಇದೆ, ಎಲ್ಲ ಇದೆ, 10 ಸರ್ವಿಸ್ ಇದೆ. ಬಟ್ ಇದು ಏನಂದರೆ ಯಾವುದೇ ಥರದ ಇದು ಯಾವುದೇ ಸರ್ಕಾರದಿಂದ ಅನುಮತಿ ಇಲ್ಲ, ಇದು ಅನ್ಲೀಗಲ್ ಬಿಸ್ನೆಸ್ಸು. ಇವತ್ತು ಆಟೋ ಡ್ರೈವರ್ ಒಬ್ಬರು ಫೋನ್ ಮಾಡ್ತಾರೆ, ಸಾಯಿ ಎಂಜೆ ಸ್ಕೂಲ್ಗೆ ಹೋಗೋಕ್ಕೆ ಬರಪ್ಪ ಅಂದರೆ, ಆಟೋ ಡ್ರೈವರ್ ಇವತ್ತು ಸಾಯಿ ಎಂಜೆ ಸ್ಕೂಲು 10 ಕಿಲೋಮೀಟರ್ ಆಗುತ್ತೆ, 10-20 ಕಿಲೋಮೀಟರ್ ಆಗುತ್ತೆ. ಅವನು ಒಂದು ನಿಮಿಷ ನಡಿಯಪ್ಪ, 200-250 ರೂಪಾಯಿ ಬಾಡಿಗೆ ಆಗುತ್ತೆ. ಇವನು ಹೇಳ್ತಾನೆ 150 ರೂಪಾಯಿ ಕುಡಿ, ನಾನು ಕರ್ಕೊಂಡೋಗಿ ಕರ್ಕೊಬರ್ತೀನಿ ಅಂತಾನೆ. 10 ನಿಮಿಷಕ್ಕೆ ಬಂದು ಪ್ಯಾಸೆಂಜರ್ನ ಪಿಕಪ್ ಮಾಡ್ತಾನೆ. ಇವ್ರಿಗೆ ಯಾರು ಲೈಸೆನ್ಸ್ ಕೊಟ್ಟಿದ್ದು ವೈಟ್ ಬೋರ್ಡ್ ಗಾಡೀಲಿ? ಒಬ್ಬ ಇವತ್ತು ವೈಟ್ ಬೋರ್ಡ್ ಗಾಡೀಲಿ ಕರ್ಕೊಂಡೋಗಿ ಕರ್ಕೊಂಬಂದು ಪಿಕಪ್ ಮಾಡೋದಾದರೆ ಒಂದು ಆಟೋ 3 ಲಕ್ಷ ಆಗುತ್ತೆ ರೀ. ಇವತ್ತು 3 ಲಕ್ಷಕ್ಕೆ ಆ 8,000 ರೂಪಾಯಿ ಕಂತು ಕಟ್ಟಬೇಕು, ನಾವು 5 ವರ್ಷ ಕಟ್ಟಬೇಕು. ಇವತ್ತು 7 ಲಕ್ಷ ಆಗುತ್ತೆ ಅದು ಲೋನ್ ತೀರಿಸೋ ಹೊತ್ತಿಗೆ. ಆ ಲೋನ್ ತೀರಿಸೋ ಹೊತ್ತಿಗೆ ಆಟೋ ಡ್ರೈವರ್ ಸೂಸೈಡ್ ಮಾಡ್ಕೊಂಡು ಸತ್ತೋಗಿರ್ತಾನೆ. ಇವತ್ತು ನೀವು ಬೇಕಾದಲ್ಲಿ ಆದಿ ಬೀದಿಲಿ ನಾಯಿ ಕೊಡೆಗಳಂತೆ ನೀವು ವೈಟ್ ಬೋರ್ಡ್ ಗಾಡೀಲಿ ಬಾಡಿಗೆ ಹೊಡೆಯೋದಾರೆ 4,000 ಜನ ಕುಟುಂಬ ಬೀದಿಗೆ ಬಂದು ಏನಾಗಬೇಕು? ನಾವು ಎಲ್ಲಿಗೆ ಹೋಗ್ಬೇಕಾಗಾದ್ರೆ ಇದ್ರ ಮೇಲೆ ಏನು ಆ್ಯಕ್ಷನ್ ತೊಗೊಂಡಿದ್ದೀರಾ? ಹಿಂದೆ ಸ್ಟೇಷನಿಗೆ 2 ಗಾಡಿ ಇಟ್ಕೊಟ್ಟಿದ್ದು, ಇದೇ ಸ್ಟೇಷನಲ್ಲಿ ಹೇಳಿದರು ಇದು ಆರ್ ಟಿ ಓಗೆ ಸಂಬಂಧಪಟ್ಟಿದ್ದು, ನಾವು ಅವ್ರಿಗೆ ಮಾಡ್ತೀವಿ ಅಂತ. ಆರ್ ಟಿ ಓದವ್ರಿಗೆ ಫೋನ್ ಮಾಡಿದ್ರೆ ಆರ್ ಟಿ ಓದವ್ರು ಏನು ಹೇಳ್ತಾ ಇದ್ದಾರೆ, ಆ 2 ಗಾಡಿದು ನಮಗಿನ್ನೂ ರಿಲೀಸ್ ಮಾಡ್ರೆ, ನಾವು ರಿಲೀಸಿಂಗ್ ನೋಟಿಸ್ ಕೊಟ್ಟಿಲ್ಲ ಅಂತಾರೆ. ಗಾಡಿ ರಿಲೀಸ್ ಆಗಿದೆ, ನಮಗೆ ಸ್ಟೇಷನಲ್ಲಿ 2 ಗಾಡಿ ಇಟ್ಕೊಟ್ಟಿದ್ದು, ಆ 2 ಗಾಡಿದು ಏನಾಯಿತು ಅಂತ ಬೇಕು. ಆರ್ ಟಿ ಓದವ್ರು ಅದ್ರ ಮೇಲೆ ಏನು ಕ್ರಮ ತಗೊಂಡ್ರು ಅಂತ ಬೇಕು. ಮತ್ತು ಈ ಅನ್ಲೀಗಲ್ಲು ನಾಯಿ ಕೊಡೆಗಳಂತೆ ಅನ್ಲೀಗಲ್ ಚಿಕ್ಕಮಗಳೂರಲ್ಲಿರೋ ವೈಟ್ ಬೋರ್ಡ್ ಗಾಡಿ ಮೇಲೆ ಇಮಿಡಿಯೇಟ್ಲಿ ಆರ್ ಟಿ ಓದವ್ರು ಸ್ಥಳಕ್ಕೆ ಬರಬೇಕು, ಪೊಲೀಸ್ ಇಲಾಖೆ ಹಿರಿಯ ಅಧಿಕಾರಿಗಳು ಆ್ಯಕ್ಷನ್ ತಗೊಬೇಕು, ಅಲ್ಲಿಗೆ ನಮಗೆ ನ್ಯಾಯ ದೊರಕಿಸ್ಕೊಡ್ಬೇಕು. ನಾವು ಅಲ್ಲಿ ತನಕ ಇಲ್ಲಿಂದ ಕದಲಲ್ಲ. ಪ್ರಯಾಣಿಕರು ನಿಮಗೆ ಬೆಲೆ ಕೊಡ್ತಾ ಇಲ್ಲ ಅಂತಿರೋದ ಏನು ಕಾರಣ? ಏನು ಕಾರಣ ಅಂದರೆ ಆಟೋದವರು ಇದಕ್ಕೆಲ್ಲ ಮಾತ್ರ ಹಿಡಿಯೋಕ್ಕಾಗ್ತಿತ್ತು, ಇವನ್ನೆಲ್ಲ ಮಾಡೋಕ್ಕಾಗ್ತಿತ್ತು. ನಮ್ಮ ಆಟೋದವರಿಗೆ ಒಂದು ಬೆಲೆ ಇಲ್ಲ ಅಂದ ಮೇಲೆ ಏನಕ್ಕೆ ಇದು? ಇವತ್ತು ಇವರು ನಾವು ಗಾಡಿ ಅಷ್ಟೊಂದು ಗಾಡಿ ನಿಲ್ಲಿಸಿದ್ವಲ್ಲ, ಒಂದಲ್ಲ ಎರಡು ಇಷ್ಟು ತಕ್ಕೆ ಮಾಡಿ ನನ್ನ ಡಾಕ್ಯುಮೆಂಟ್ಸ್ ಅಂತ ಕೊಡ್ತೀನಿ ಬೇಕಾದ್ರೆ. ಅಷ್ಟು ಡಾಕ್ಯುಮೆಂಟ್ಸ್ ಕೊಟ್ಟರು ಏನು ಎಂತು ಅಂತ ಆಟೋದವ್ರ ಮೇಲೆ ಕ್ರಮ ತಗೊಳ್ಳಲ್ವಲ್ಲ, ಇದಕ್ಕೆ ಮಾತ್ರ ಇದು ಮಾಡ್ತಾರಲ್ಲ ಅಂತ. ಆಟೋದವ್ರು ಅಂದ್ರೆ ಅಷ್ಟು ಸುಲಭ ಕಾಣ್ತೀವ ನಾವು? ಹಾಂ, ನಮಗೆ ಸಮಸ್ಯೆ ಏನು ಅಂದರೆ ಇದು ಯಥೇಚ್ಛವಾಗಿ ನಡೀತಾ ಇದೆ. ನಾವು ಇಲ್ಲಿಗೆ 8-10 ಸತಿ ಬಂದೋಗಿದ್ದೀವಿ, ಕಡಿಮೆ ಅಂದರೆ ಒಂದು 20 ಬೈಕ್ನ ಹಿಡ್ಕೊಟ್ಟಿದ್ದೀವಿ. ವೈಟ್ ಬೋರ್ಡು ರೆಂಟಲ್ ಬೈಕ್ನ ನಾವು ಕೇಳ್ತಾ ಇಲ್ಲ, ಯೆಲ್ಲೋ ಬೋರ್ಡ್ನ ನಾವು ಕೇಳ್ತಾ ಇಲ್ಲ. ಇಲ್ಲಿ ಹಿಡ್ಕೊಂಡ್ಬಂದು ಕೊಡ್ತೀವಿ, 100-500 ಫೈನ್ ಹಾಕ್ತಾರೆ, ಕಳಿಸ್ತಾ ಇದ್ದಾರೆ. ನಮಗೆ ಇದರಿಂದ ತುಂಬ ಸಮಸ್ಯೆ ಆಗಿದೆ. ಇದು ಹೆಂಗೆ ಅಂದರೆ ಯಾರೋ ಸರ್ವಿಸ್ ಕೊಡ್ತಾರೆ, ವೈಟ್ ಬೋರ್ಡಲ್ಲಿ ಬರ್ತಾನೆ, 2 ಸೆಕೆಂಡಿಗೆ ಬಂದಿದ್ದಾನೆ ಫೋನ್ ಮಾಡಿದಟ್ಟಿಗೆ ಸಾಯಿ ಏಂಜಲ್ಗೆ ಹೋಗಬೇಕು ಅಂತ. ಅದನ್ನು ತಂದು ನಿಲ್ಲಿಸಿದೆ, ನಮಗೆ ಇದು ಬಗೆಹರಿಬೇಕು. ಇಲ್ಲಿಗಲ್ಲಾಗಿ ಏನೇನು ನಡೀತಾ ಇದೆ ಅದು ನಿಲ್ಲಬೇಕು. ನಮಗೆ ಯೆಲ್ಲೋ ಬೋರ್ಡ್ಗೆ ನಾವು ಇವತ್ತು ಕೇಳ್ತಾ ಇಲ್ಲ, ಅದನ್ನು ಕೇಳಬೇಕು. ನಾವೀಗ ಅವ್ರಿಗೆ ಆರ್ ಟಿ ಓಗೆ ಕೇಳಿದ್ರೆ ಬರೀ ನಾವು 20 ಗಾಡಿಗೆ ಪರ್ಮಿಷನ್ ಅಂತಾರೆ, 200 ಗಾಡಿ ಓಡ್ತಾ ಇದ್ದಾವೆ. ಯಾವುದು ಯೆಲ್ಲೋ ಬೋರ್ಡು 200 ಗಾಡಿ ಓಡ್ತಾ ಇದೆ, ಅವ್ರು ಹೇಳೋದು ನಾವು 20 ಗಾಡಿ ಅಂತಾರೆ. ಬೆಂಗಳೂರಲ್ಲಿ ಸ್ಕ್ರಾಪ್ ಆಗಿದ್ದ ಗಾಡಿಗೆ ಇಲ್ಲಿ ಪರ್ಮಿಟ್ ಕೊಡ್ತಾ ಇದ್ದಾರೆ. ಇಲ್ಲಿ ಹೋಗಿ ಹೆಚ್ಚು ಗಿರಿ ಸೈಡಲ್ಲಿ ಹೆಚ್ಚು ಕಡಿಮೆ ಆದರೆ ಅವ್ರು ಬರೋಲ್ಲ, ಅನ್ಬೋಗ್ಸೋರು ನಾವೇ, ಯಾರು ಹೋಗಿರ್ತಾರೆ ಅವರು ಅನ್ಬೋಗಿಸ್ಬೇಕು. ಸರಿ ಸರಿ ಸರ್, ಅಧ್ಯಕ್ಷ ನಿಂಗೆ ನೋಡ್ರಿ ಬರ್ತಾರೆ.
ಪಬ್ಲಿಕ್ ಇಂಪ್ಯಾಕ್ಟ್, ಜನಶಕ್ತಿಯೇ ನಿರ್ಣಾಯಕ.